ಕೊರೋನಾ ಪರೀಕ್ಷೆ ಮಾಡುತ್ತಿಲ್ಲವೆಂದು ಆರೋಪಿಸಿ ಅಥಣಿ ಸಮುದಾಯ ಆಸ್ಪತ್ರೆ ಮುಂಭಾಗದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಕಾಲೇಜಿಗೆ ಹೋಗಬೇಕಾದ್ರೆ ಕಡ್ಡಾಯವಾಗಿ ಕೋವಿಡ್ ನೆಗೆಟಿವ್ ವರದಿ ತೆಗೆದುಕೊಂಡು ಬರಬೇಕೆಂಬ ನಿಯಮವಿದೆ. ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಕಳೆದ ಒಂದು ವಾರದಿಂದ ಅಲೆದಾಡುತ್ತಿದ್ದರೂ ಕೋವಿಡ್ ಪರೀಕ್ಷೆ ಮಾಡುತ್ತಿಲ್ಲ. ಹೀಗಾಗಿ ಕಾಲೇಜಿಗೆ ಹೋಗಲು ತೊಂದರೆಯಾಗುತ್ತಿದೆ ಎಂದು ವೈದ್ಯರ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ಸೊ ಇದು ನಮ್ಗೆ ಒಬ್ಬಕ್ಕಿಗಲ್ರಿ, ಇಲ್ಲಿ ಎಲ್ಲರಿಗೂ ಅದೇ ಹೇಳಿ, ಇದರಲ್ಲಿ ಒಂದೊಂದು ಜನ ಅದರ ಒಂದೊಂದು ವಾರದಿಂದ ಬಂದು ಹೊಂಟಾರೆ ಇಲ್ಲಿ. ಸೊ ಅದಕ್ಕೆ ನಾವು ಅವ್ರು ಅಟ್ಲೀಸ್ಟ್ ನಮಗೆ ಹೇಳಬೇಕಾಗಿತ್ತು. ಅವ್ರ ಅಂದ್ರು ಇಲ್ಲ ಬೆಳಗಾವದಾಗ ಸ್ವಾಬ್ ಲ್ಯಾಬ್ರೋಟ್ರಿಯಾಗ ಫುಲ್ ಆಗೈತಿ, ಅವ್ರು ಅಲ್ಲಿ ಮೈಗಿಂದ ಹೇಳಾರತಂದ್ರಿ ಅಲ್ಲಿ ಟೆಸ್ಟ್ ಮಾಡಿಸ್ಬೇಡತಂದ್ರ ಓನ್ಲಿ ಟೀಚರ್ಸಿಗೆ ಟೆಸ್ಟ್ ಮಾಡಕ್ ಅಂತ ಹೇಳಾರತ ಅವ್ರ ಅಂದ್ರಿ. ಆ ಹೋದ್ರೆ ಅವ್ರು ನೋಟಿಸ್ ಬೋರ್ಡ್ ಹಚ್ಚಬೇಕಾಗಿತ್ತು ಹೊರಗ, ಇಲ್ಲ ನಾವು ಸ್ಟೂಡೆಂಟಿಗೆ ಟೆಸ್ಟ್ ಮಾಡಂಗಿಲ್ಲ, ನಾವು ಟೀಚರ್ಸಿಗೆ ಅಡ್ರೆಸ್ ಟೆಸ್ಟ್ ಮಾಡ್ತೀವಿ. ಈ ಎಷ್ಟು ಅಂದ್ರೆ ಈ ತಾರೀಕಿಂದ ಈ ತಾರೀಕು ತನಕ ಯಾರು ಬರಕ್ ಹೋಗ್ಬೇಡ್ರಿ, ನಮ್ ಕಡೆ ಸ್ಟೋರೇಜ್ ಇಲ್ಲ ಅಂತ ಇದು ಒಂದ್ ಮಾತು ಹೇಳಿದ್ರಿ, ಯಾರು ಬರ್ತಿಲ್ಲಾಗಿದ್ರಿ. ಇದ್ರ ಜೊತೆ ಇದ್ರಲ್ಲಿ ಸುಮಾರು ನಾಳೆ ಎಕ್ಸಾಮ್ ಇರೋರಿಗೆ ಅಟ್ಲೀಸ್ಟ್ ಅವ್ರು ಹೇಳ್ಬೇಕಾಗಿತ್ತು, ನಾಳೆ ರ್ಯಾಪಿಡ್ ಟೆಸ್ಟ್ ನಾವೊಂದು ರ್ಯಾಪಿಡ್ ಟೆಸ್ಟ್ ಮಾಡಿ ಕಳಿಸ್ತೀವಿ ಅಪ್ಪ, ನೀವು ನಾಳೆ ಎಕ್ಸಾಮ್ ಬರೀರಿ. ಹಿಂಗು ಅನ್ನೋರ ಆದ್ರೆ ಅವ್ರ ಶಿಕ್ಷಣ ಅವ್ರ ಭವಿಷ್ಯ ನಮಗೆ ಕೇಳಿದ್ರಿ ಮುಂದೆ. ನಾ ಇದು ಎದಕ್ ಬಂದಿಲ್ಲ ಹಾಕಂದ್ರೆ, ನಾವು ದಿನ ದಿನ ಬರ್ತೀವಿ, ನಮ್ದಂದ್ರೆ ಇಲ್ಲಿ ಬೇರೆ ಬೇರೆ ಹುಡುಕಿದ್ರೆ ಬಂದವ್ರು, ಅವ್ರ ಪಾಪ ಅವ್ರೆಲ್ಲ ಕೆಲಸ ಎಲ್ಲ ಬಿಟ್ಟು ಕಡೆ ಬರ್ತಾರೆ, ನಮ್ ಬೆನ್ನ ಹತ್ಬೇಕಾಗದ್ರೆ ಎಲ್ಲರೂ. ನಾವ್ ಅಲ್ದಾಡ್ ನಾಲ್ಕು ಆರು ದಿವಸ ಅದ್ರ ಈಗ ಇಲ್ಲಿ ನಾವ್ಬೇಕು ನಾಲ್ಕು ದಿವಸ ಅದ್ರ ಅವ್ರು ಒಂದ್ ವಾರ ಹಿಡಿದು ಹುಡುಗರು ಬರತಾರೆ. ಇಲ್ಲಿ ರ್ಯಾಪಿಡ್ ಟೆಸ್ಟ್ ಮಾಡೋರು ಏನಂತ ರ್ಯಾಪಿಡ್ ಟೆಸ್ಟ್ ಅವ್ರು ಏನು ಮಾತಾಡ್ತಾರೆ, ಮುಂದೆ ಹೇಳೋರು ಬಿಟ್ಟಾರಿಗಟ್ಲೆ ಬಿಟ್ಟು ಬಿಡಾಕತ್ತಾರೆ ನಮಗೆ, ಇವತ್ ಬರ್ರಿ ನಾಳೆ ಬರ್ರಿ ನಾಳೆ ಬರ್ರಿ ಅಂತಂದ್ರೆ ನಮಗೆ ಇವತ್ತು ನಾವು ಸ್ಟೂಡೆಂಟ್ ಹೇಳ್ಬೇಕು ಇವತ್ತು ಅಪ್ಪ ನಮ್ಗೆ ಇವತ್ತು ಆಗಾಗಿಲ್ಲ, ನೀವು ನಾಳೆ ಬರ್ರಿ ಅಂದ್ರೆ ನಾವು ನಾಳೆ ಬರ್ತಿದ್ವಿ. ಹೇಳ್ಬೇಕಿಲ್ಲ ನೋಟಿಸ್ ಬೋರ್ಡ್ ಹಚ್ತೀವಿ, ಇಲ್ಲ ನೋಟಿಸ್ ಬೋರ್ಡ್ ಐತಿ ಹೊರಗಡೆ ನೋಡ್ಕೊಂಡು ಇರ್ಬೇಕು. ನಾವು ಎದಕ್ಕೆ ಇಷ್ಟೆಲ್ಲಾರು ಬರ್ತಿದ್ವಿ ಹೋಗಲ್ಲ, ನಾವು ಇಲ್ಲ ಅಲ್ದಾಡಕ್ಕೆ ಇನ್ನು ಬೇರೆ ಇಲ್ಲೇನ್ರಿ ನಮಗೆ, ನಾವೆಲ್ಲ ಆನ್ಲೈನ್ ಕ್ಲಾಸಸ್ ಅದು ಬಿಟ್ಟು ಬರ್ತೀವ್ರಿ, ಹಾಗಾದ್ರೆ ನಾವು ಇಲ್ಲಿ ಟೆಸ್ಟ್ ಮಾಡ್ಸಕ. ಈಗ ಆನ್ಲೈನ್ ಕ್ಲಾಸಸ್ ಬಂದ್ ಮಾಡ್ರಿ ನಮಗೆ, ಇನ್ನು ಆಫ್ಲೈನ್ ಕ್ಲಾಸ್ ಆಗಲ್ಲ, ಅದನ್ನ ಹಿಡ್ಕೊಂಡು ಎಲ್ಲರೂ ಇಲ್ಲಿ ಎಲ್ಲರೂ ನಾನು ಇವತ್ತು ಹೋಗ್ಬೇಕು ನಾಳೆ ಹೋಗ್ಬೇಕು ಅನ್ಕೊಂಡು ಬಂದ್ರಿ ಇಲ್ಲಿ ಎಲ್ಲರೂ. ಕೋವಿಡ್ ಟೆಸ್ಟ್ ಐತೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಬರತಿದ್ರೆ ಕಾಲೇಜ್ನಾಗ ಐತೆ ರೀ ಗೌರ್ಮೆಂಟ್ ಇದ ಕೋವಿಡ್ ಟೆಸ್ಟ್ ಇಲ್ಲದ್ಲೆ ಒಳಗೆ ಎಂಟ್ರಿ ಮಾಡ್ಕೋರಾಗ್ಯಾರ ರೀ, ಎಲ್ಲರೂ ಎಕ್ಸಾಮ್ಸ್ ಬಂದವ್ರು ಡಿಗ್ರಿ ಸ್ಟೂಡೆಂಟ್ಸ್ ಅದ್ರ ಎಕ್ಸಾಮ್ ಟೈಮ್ ಟೈಮ್ ಬಿಟ್ಟಾರೆ. ಇಲ್ಲ ನೀವು ಗೌರ್ಮೆಂಟ್ ಅವ್ರ ಇದ್ಲೆ ಒಂದಾಕ ಹುಡುಗರು ಕೋವಿಡ್ ಟೆಸ್ಟ್ ಇಲ್ಲದ ಒಳಗೆ ಇರ್ತಾವ ಅಂತ ಹೇಳಿ ಎಲ್ಲ ಇದ್ಲೇ ರೀ ನಮಗೆ ಅರೇಂಜ್ ಮಾಡಿಕೊಡ್ರಿ ಸರ್. ಇಲ್ಲ ಕಾಲೇಜ್ ಭವನ ಇದ್ಲೆ ಅವ್ರ ಒಳಗೆ ಕರ್ಬೋದಿಲ್ಲ, ಇಲ್ಲಿ ಬರೋಣ ಇದ್ಲೆ ಇಲ್ಲಿ ಕೋವಿಡ್ ಟೆಸ್ಟ್ ಮಾಡೋದಿಲ್ಲ ಅಂತಾರ್ರಿ, ಮತ್ತೆ ನಾವ್ ಎಲ್ಲಿ ಹೋಗೋದೈತ್ರಿ ಸರ್? ಈಗ ಒಂದ್ ವೀಕ್ ಆಯ್ತು ನೋಡಿ ಸರ್, ಇದು ಹಿಂಗಾಗಿ ಸರ್ ಹಾಸ್ಟೆಲ್ ಹೋಗಿದ್ದು ವಾರ್ಡ್ ಸರ್ ಹಾಸ್ಟೆಲ್ ಲಗೇಜ್ ನಮ್ದೆಲ್ಲ ಹೊರಗೆ ತೆಗ್ದಾರ ಕಾಲೇಜ್ ಒಳಗಡೆ ಏನಂತಾರ್ರಿ ಕಾಲೇಜ್ ಪ್ರತಿಯೊಬ್ಬರು ಏನಂತಾರ್ರಿ, ನೀವ್ ಐತ ಕೋವಿಡ್ ಟೆಸ್ಟ್ ಇದ್ರು ಒಳಗಡೆ ಎಂಟ್ರಿ ಆಗ್ರಿ, ಇಲ್ಲಾರ ವಿತೌಟ್ ಕೋವಿಡ್ ಟೆಸ್ಟ್ ಯಾರು ಬರಾಕ್ ಹೋಗ್ರಿ ಅಂತಾರ್ರಿ. ನಾವ್ ಐತ ಮನ್ಯಾಗ ಕುಂದ್ರು ಏನೋ ಐತ ಕಾಲೇಜ್ ಹೋಗೋಣ ಏನ್ ಇಲ್ಲಿ ಹಾಸ್ಟೆಲ್ ಒಳಗಡೆ ಬಂದ ಎಲ್ಲಿ ಹೋಗುದು ಹೇರಿ ಸರ್ ನೀವ್ ರೀ? ಮತ್ತೆ ಇಲ್ಲಿ ಬರ್ನ ಐತ್ಲೇ ರೀ, ಪ್ರತಿ ಊರು ಬರ್ತಾರೆ, ಈ ರಿಸಿಪ್ಟ್ ಹರ ಕೊಡ್ತಾರ ನೋಡಿ, ರಿಸಿಪ್ಟ್ ಹರಿಯತ್ತಾರ ಪ್ರತಿ ಒಂದ್ಸಲ ಬಂದಾಗ ಹರದಕ್ಕ ಇನ್ನು ಒಯ್ದಾಕ್ರಿ ನಾವ. ಸ್ಥಳಕ್ಕೆ ಅಥಣಿ ಪೊಲೀಸರು ಆಗಮಿಸಿ ವಿದ್ಯಾರ್ಥಿಗಳ ಮನವೊಲಿಸಿದ್ರು. ಈ ವೇಳೆ ಮಾತನಾಡಿದ ತಾಲೂಕು ವೈದ್ಯಾಧಿಕಾರಿ ಸಿಎಸ್ ಪಾಟೀಲ್, ಶಾಲೆ ಹಾಗೂ ಕಾಲೇಜು ಪುನರಾರಂಭವಾದ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಸ್ವಾಬ್ ಕಲೆಕ್ಷನ್ ಹೆಚ್ಚಾಗಿದೆ, ಹೀಗಾಗಿ ವರದಿ ನೀಡಲು ವಿಳಂಬವಾಗುತ್ತಿದೆ. ಮೇಲಾಧಿಕಾರಿಗಳ ಆದೇಶದಂತೆ ಸದ್ಯ ಸ್ವಾಬ್ ತೆಗೆದುಕೊಳ್ಳುತ್ತಿಲ್ಲ, ತುರ್ತು ಸಂದರ್ಭವಿದ್ದರೆ ಮಾತ್ರ ಕೋವಿಡ್ ಪರೀಕ್ಷೆ ಮಾಡುತ್ತಿದ್ದೇವೆ. ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ಇದ್ದು ಮೇಲಾಧಿಕಾರಿಗಳು ನಮಗೆ ಸೂಚನೆ ನೀಡುತ್ತಿದ್ದಾರೆ, ಬಳಿಕ ಸ್ವಾಬ್ ಕಲೆಕ್ಟ್ ಆಗಲಾಗುತ್ತದೆ, ಅಲ್ಲಿವರೆಗೂ ಸಹಕರಿಸಿ ಎಂದರು. ಕಲೆಕ್ಟ್ ಮಾಡಿದೀವಿ, ಇವು ಬೆಳಗಾವಿದಾಗ ಜಾಸ್ತಿ ಲೋಡ್, ಅವೆಲ್ಲ ಟೆಸ್ಟ್ಗಳು ಇನ್ನೂ ಮುಗಿದಿಲ್ಲ, ಆ ಟೆಸ್ಟ್ಗಳೆಲ್ಲ ಮುಗಿತಾನ ಟೆಂಪ್ರರಿ ಸ್ವಲ್ಪ ದಿವಸ ಸ್ವಾಬ್ ಕಲೆಕ್ಷನ್ ಮಾಡಬೇಡ ಮೇಲಾಧಿಕಾರಿಗಳಂತ ಇನ್ಸ್ಟ್ರಕ್ಷನ್ ಬಂದೈತಿ. ಅದಕ್ಕಾಗಿ ನೀವು ಫೋರ್ಸ್ಫುಲಿ ನಾವು ತೆಗಿಯಂದ್ರೆ ತಕ್ಕೋತೀನಿ ಇಟ್ಕೋತೀನಿ, ರಿಪೋರ್ಟ್ ಲಘು ಬರುವುದಿಲ್ಲ, ಸ್ಯಾಂಪಲ್ ಹಾಳಾಗುವ ಸಾಧ್ಯತೆ ಜಾಸ್ತಿ ಐತಿ. ಅದಕ್ಕೆ ಅಲ್ಲಿ ಟೆಸ್ಟ್ಗಳು ಸ್ವಲ್ಪ ಮೂವ್ ಆತಂದ್ರೆ ಆ ಸ್ಯಾಂಪಲ್ಗಳೆಲ್ಲ ಖಾಲಿ ಆದವು ಅಂದ್ರೆ ನಾನು ತೆಗೆದ ಟೆಸ್ಟ್ಗೆ ಬೆಳಗಾವಿ ಕಳಿಸ್ಕೊಡ್ತೀನಿ. ಅದಕ್ಕೆ ಈಗ ಫಸ್ಟ್ ಪ್ರಿಫರೆನ್ಸ್ ಟೀಚರ್ಸ್ ಯಾರಿದ್ರೆ ಅವ್ರಿಗೆ ತೆಗಿತೀವಿ, ನೆಕ್ಸ್ಟ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಇದು 10th ಆ್ಯಂಡ್ ಬಿಲೋ ಅವ್ರಿಗೆ ತೆಗಿರಿ ಅಂತೇಳಿ ನಮ್ಗೆ ಇನ್ನೂ ಇನ್ಸ್ಟ್ರಕ್ಷನ್ ಬಂದಿಲ್ಲ. ಅವ್ರಿಗೆ ಏನ್ ಇನ್ಸ್ಟ್ರಕ್ಷನ್ ಡಿ ಒ ಆಫೀಸ್ದಾಗ ಬಂದೈತಿ, ಅವರು ಡಿ ಒ ಅವ್ರು ಇಲ್ಲಿ ಬಂದು ಅವ್ರು ನಿಮ್ಗೆ ಇನ್ಸ್ಟ್ರಕ್ಷನ್ ಕೇಳ್ತಾರೆ. ಆದ್ರೆ ಅವ್ರಿಗೆ ನಾವು ತೆಗಿರಿ ಅಂತೇಳಿಲ್ಲ, ಆದ್ರೆ ಇಲ್ಲಿ ತರ ಏನಂತಾರೆ ನೀವು ಬಂದರೇನ ನಾವು ತೆಗೆದ ಕಳ್ಸಿದೀವಿ, ಯಾರನ್ನೂ ಬಿಟ್ಟಿಲ್ಲ. ನನಗೆ ಲಾಸ್ಟ್ ಗುರುವಾರದಿಂದ ಇಲ್ಲಿ ಸಮಸ್ಯೆ ಎದುರಾಗೈತಿ, ಅಲ್ಲಿ ಎಲ್ಲ ಟೆಸ್ಟ್ ಬ್ಯಾಲೆನ್ಸ್ ಹೊಡೆದಾಗ ನಿಮ್ದೆಲ್ಲ ಸ್ಯಾಂಪಲ್ ತಗೊಂಡು ಏನ್ ಮಾಡ್ಲಿ, ಅದ್ರ ಪರ್ಪಸ್ ಸರ್ವ್ ಆಗುದಿಲ್ಲ. ಇದಕ್ಕೆ ತಾವೆಲ್ಲರೂ ಸಹಕರಿಸಬೇಕಂತ ಹೇಳಿ ನಾ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ತೀನಿ.
ವೈದ್ಯಾಧಿಕಾರಿಗಳ ಭರವಸೆ ಬಳಿಕ ವಿದ್ಯಾರ್ಥಿಗಳು ಪ್ರತಿಭಟನೆ ವಾಪಸ್ ಪಡೆದರು. ಬ್ಯೂರೋ ರಿಪೋರ್ಟ್ ಹನುಮಂತ್ ಮೆಸ್ಸಿ, ಭಾರತ್ ವೈಭವ್ ನ್ಯೂಸ್, ಚಿಕ್ಕೋಡಿ.